ಬಿಜೆಪಿ ಅವರ ಕುತಂತ್ರ ಅವರು ಮಾಡ್ತಾ ಇರುವಂತ ಷಡ್ಯಂತ್ರ ಇದೆರಡೂ ಕೂಡ ನಮಗೆ ಮಾಹಿತಿ ಬಂತು. ನಮ್ಮ ಪಕ್ಷದ ವರಿಷ್ಠರು ಎಚ್ಚರಿಕೆಯಿಂದ ಇರಿ ಅಂತೇಳಿ ಎಚ್ಚರಿಕೆಯ ಸಂದೇಶವನ್ನ ನನಗೆ ಕಳಿಸ್ಕೊಟ್ಟಿದ್ರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನನಗೆ ನಾನು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದೀನಿ. ಸರ್, ನಿನ್ನೆ ನಿಮ್ಮನ್ನ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಅಶೋಕ್ ಅವರನ್ನ ಅಲ್ಲಿ ತಂದಿರ್ತೀವಿ. ನೀವು ಆ ತಂತ್ರಗಾರಿಕೆ ಮಾಡಬೇಕಾಗಿತ್ತು. ಪದ್ಮನಾಭನಗರದಲ್ಲಿ ಡಿ ಕೆ ಸುರೇಶ್ ಅವರು ಕಣಕ್ಕಿಳಿದ್ದಾರೆ ಅನ್ನುವಂತ ಒಂದು ಚರ್ಚೆ ಇತ್ತು. ಕಾರ್ಯಕರ್ತರ ಅಭಿಲಾಷೆನೂ ಕೂಡ ಅದೇ ಆಗುತ್ತೆ. ಆದ್ರೆ ಅದನ್ನ ಮಾಡದೆ ಕೊನೆ ಕ್ಷಣದಲ್ಲಿ ಕನಕಪುರದಿಂದಾನೆ ಸ್ಪರ್ಧೆ ಮಾಡಿಸಿದ್ದು ಯಾಕೆ? ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ ನನಗಾಗ್ಲಿ ದ್ವೇಷದ ರಾಜಕಾರಣ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನೂ ಕೂಡ ಗೌರವಿಸಬೇಕು, ಚುನಾವಣೆಯನ್ನು ನ್ಯಾಯಯುತವಾಗಿ ಮಾಡಬೇಕು. ಸೊ ನಮ್ಮ ಶಕ್ತಿ ಕಾರ್ಯಕರ್ತರೇ ನಮ್ಮ ಶಕ್ತಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಏನು ದ್ವೇಷದ ರಾಜಕಾರಣ ಮಾಡಬೇಕು, ಒಬ್ಬರನ್ನ ಮುಗಿಸ್ಬೇಕು ಅಂತಕ್ಕಂತಹ ಷಡ್ಯಂತ್ರ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ, ಅದಕ್ಕೆ ಕನಕಪುರದ ಜನತೆ, ಕರ್ನಾಟಕದ ಕನ್ನಡಿಗರು ಉತ್ತರ ಕೊಡ್ತಾರೆ. ಈಗ ನಿಮಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರ ಅಫಿಡವಿಟ್ಗಳನ್ನ ಯಾವ ರೀತಿಯಾಗಿ ಬಿಜೆಪಿಯ ಎಲ್ಲ ಲೀಗಲ್ಸ್ ಎಲ್ಲವರು ಕೂಡ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಸಾಕಷ್ಟು ಪರಿಶೀಲನೆ ಮಾಡಿ ಏನಾದರೂ ಮಾಡಿ ಇದಕ್ಕೆ ಅಡ್ಡ ಹಾಕಬೇಕು ಅಂತೇಳಿ. ಈಗ ಕೆಲವರು ದೆಹಲಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಾಕ್ಲಿಕ್ಕೆ ಟಕ್ಕಾಗಿ ಅನ್ನೋಂಥ ಮಾತನ್ನು ಹೇಳ್ದಂಥದ್ದು. ಜನಾಭಿಪ್ರಾಯದ ಮುಂದೆ ಬೇರೆ ಯಾರೂ ಅಲ್ಲ. ಆಗಿದ್ದಾಗ ನಮ್ಮನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ನಾಮಪತ್ರ ಸಲ್ಲಿಕೆ ಅವರಿಗೆ ಹೊಸ್ತು ಅಲ್ಲ, ಹಾಗಿದ್ದು ಕೂಡ ಆ ತಾಂತ್ರಿಕ ಅಂಶ ಏನ್ ಸರ್, ತಾವನ್ನ ಕೇಳ್ತಾ ಇದ್ದಾರೆ? ತಾಂತ್ರಿಕ ಅಂಶ ನನಗೆ ಯಾವುದೇ ವಿಧವಾದಂತ ಡಿ ಕೆ ಶಿವಕುಮಾರ್ ಅವರ ನಾಮಿನೇಷನ್ ಅಲ್ಲಿ ಯಾವುದೇ ವಿಧವಾದಂತ ತಾಂತ್ರಿಕ ದೋಷಗಳಿಲ್ಲ. ಚುನಾವಣಾ ಅಧಿಕಾರಿಗಳು ಕೂಡ ಸರ್ಕಾರಿ ಅಧಿಕಾರಿಗಳೇ. ಯಾವ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಒತ್ತಡಕ್ಕೆ ಮಣಿಬೋದು, ಒತ್ತಡಕ್ಕೆ ಮಣಿದು ಏನು ಬೇಕಾದರೂ ಮಾಡ್ಬೋದು. ಸೊ ಸಾಕಷ್ಟು ತಂತ್ರಗಾರಿಕೆಯನ್ನು ಎಣೆಯುವಂಥ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದಿಂದ, ವಿರೋಧಿಗಳಿಂದ ನಡೀತಾ ಇದೆ.